ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಪವರ್ಫುಲ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಸ್ಕಿನ್ ಕಲರ್ ಇಂಪ್ರೂವ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಒಂದೇ ವರ್ಷಕ್ಕೆ ರಿಸಲ್ಟ್ ಅನ್ನೋದು ನೋಡ್ಬೋದು. ತುಂಬ ಗೋಲ್ಡನ್ ಗ್ಲೋ ಬರುತ್ತೆ ಸ್ಕಿನ್ನು, ಹಾಗೆ ತುಂಬ ಲೈಟನಿಂಗ್ ಆಗುತ್ತೆ, ಬ್ರೈಟನಿಂಗ್ ಆಗುತ್ತೆ. ಹಾಗೆ ಒಂದು 8 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಈ ಪ್ಯಾಕ್ನ ನೀವು ಫುಲ್ ಬಾಡಿಗೇನೂ ಅಪ್ಲೈ ಮಾಡ್ಬೋದು, ಫೇಸ್ಗೂ ಅಪ್ಲೈ ಮಾಡ್ಬೋದು, ಎಲ್ಲ ರೀತಿಯಲ್ಲೂ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನಾನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ, ನನ್ನ ಮಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ರಿಸಲ್ಟ್ ನಿಮಗೆ ಗೊತ್ತಾಗಲಿ ಅಂಥೇಳಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅಪ್ಲೈ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಈ ಪ್ಯಾಕ್ನ ರೆಡಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಬೌಲಲ್ಲಿ 4 ಟೀಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಹ್ಯಾಂಡ್ಸಿಗೂ ಅಪ್ಲೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ 4 ಟೀಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು 1/2 ಟೀಸ್ಪೂನಷ್ಟು ಕಸ್ತೂರಿ ಅರಿಶಿನ ತೊಗೋಬೇಕು. ಅರಿಶಿನ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಅರಿಶಿನ ತೊಗೋಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ 1 ಟೀಸ್ಪೂನಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಪವರ್ಫುಲ್ ಆಗಿರುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಲೆಮನ್ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಟೊಮೆಟೊ ಜ್ಯೂಸ್ನ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟು ನಾನಿಲ್ಲಿ ಕೊಕೊನಟ್ ಆಯಿಲ್ನ 1 ಟೀಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಸ್ಕಿನ್ ಪಾಲಿಷಿಂಗ್ ಮಾಡುತ್ತೆ, ತುಂಬ ಒಳ್ಳೆ ಗ್ಲೋ ಬರುತ್ತೆ. ನೆಕ್ಸ್ಟು ಇದಕ್ಕೆ 1-5 ಟೀಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊಸರು ಏನಾದರೂ ಸ್ವಲ್ಪ ನಿಮಗೆ ಸಾಲ್ಟೇಜ್ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದರೆ ಸ್ವಲ್ಪ ನೀವು ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಸ್ಮೂತಾಗಿ ಸಾಫ್ಟಾಗಿರುತ್ತೆ, ಕಪ್ಪು ಕಲೆಗಳು ಮಚ್ಚೆಗಳೆಲ್ಲ ನಿವಾರಣೆ ಮಾಡುತ್ತೆ, ಹಾಗೆ ಸಣ್ಣ ಕಡಿಮೆ ಮಾಡುತ್ತೆ, ಓಪನ್ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಯೂಸ್ ಮಾಡಿದ್ದೀನಿ. ಇದು ಒಂದು ನ್ಯಾಚುರಲ್ ಆಗಿ ಒಳ್ಳೆ ಗೋಲ್ಡನ್ ಗ್ಲೋ ನಿಮಗೆ ಕೊಡುತ್ತೆ. ಸ್ಕಿನ್ ಮೇಲೆ ಸಣ್ಣ ಸಣ್ಣ ಕೂದಲೇನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ, ಒಳ್ಳೆ ನಿಮಗೆ ಗೋಲ್ಡನ್ ಗ್ಲೋ ಬರುತ್ತೆ. ನೀವು ಗೋಲ್ಡ್ ಫೇಶಿಯಲ್ ಎಲ್ಲ ಮಾಡಿಸಿದಾಗ ಯಾವ ರೀತಿ ಗೋಲ್ಡನ್ ಗ್ಲೋ ನಿಮಗೆ ಬರುತ್ತೆ ಆ ರೀತಿಯಾಗಿ ಬರುತ್ತೆ. ಲೆಮನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಕಲರ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗತ್ತೆ, ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ವರ್ಕ್ ಆಗುತ್ತೆ. ಹಾಗೆ ಮೊಸರು ಮತ್ತು ಕೊಬ್ಬರಿ ಎಣ್ಣೆ ಏನಿದೆ ಅದು ಕೂಡ ನಿಮಗೆ ಒಳ್ಳೆ ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಮೊಸರು ನಿಮಗೆ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ಸ್ಕಿನ್ ವೈಟನಿಂಗ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇದಿಷ್ಟನ್ನು ಒಳ್ಳೆ ಪೇಸ್ಟ್ ಥರ ಈ ರೀತಿಯಾಗಿ ಮಾಡ್ಕೋಬೇಕು. ಪೇಸ್ಟ್ ರೆಡಿಯಾಗಿದೆ, ಈಗ ನನ್ನ ಮಗಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಬರೀ ಫೇಸ್ನ ಬೇಕಿದ್ರೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ಕೈ ಕಾಳುಗಳಿಗೆ ಅಪ್ಲೈ ಮಾಡ್ಕೋಬೋದು, ಇಲ್ಲ ಓವರ್ಆಲ್ ಬಾಡಿಗೆ ಬೇಕಿದ್ರೂ ಅಪ್ಲೈ ಮಾಡ್ಕೋಬೋದು. ಇದು 8 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಸಹ ಯೂಸ್ ಮಾಡ್ಬೋದು, ದೊಡ್ಡವರು ಸಹ ಯೂಸ್ ಮಾಡ್ಬೋದು. ಗಂಡ್ಮಕ್ಕಳು ಯೂಸ್ ಮಾಡೋದಾದರೆ ಅರಿಶಿನನ ಸ್ಕಿಪ್ ಮಾಡಿ ಮಿಕ್ಕಿದ್ದೆಲ್ಲದನ್ನು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನೀವು ಈ ಪ್ಯಾಕ್ನ ಎಲ್ಲ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಎಲ್ಲ ನ್ಯಾಚುರಲ್ ಆಗಿದೆ. ನೀವು ಇದನ್ನು ಡೈಲಿ ಸಹ ನೀವು ಒಂದು ಬಾಡಿ ವಾಶ್ ಥರ ಇದನ್ನು ಯೂಸ್ ಮಾಡ್ಬೋದು. ಪ್ರತಿದಿನ ಯೂಸ್ ಮಾಡೋದಾದರೆ 5 ನಿಮಿಷ ಮಾತ್ರ ಸ್ಕಿನ್ ಮೇಲೆ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ನೀವು ವಾರದಲ್ಲಿ 2-3 ಸಾರಿ ಅಪ್ಲೈ ಮಾಡ್ಕೊಳ್ಳೋದಾದರೆ ಒಂದು 10-15 ನಿಮಿಷ ನೀವು ಫೇಸ್ ಮೇಲೆ ಇಟ್ಕೊಳ್ಳಿ. ಒಂದು 1/2 ಗಂಟೆ ಇಟ್ಕೊಂಡ್ರೂ ಏನು ಹಾರ್ಮ್ ಆಗೋದಿಲ್ಲ, ನ್ಯಾಚುರಲ್ ಆಗಿರೋದ್ರಿಂದ ಏನು ಎಫೆಕ್ಟ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನೀವು ಆರಾಮಾಗಿ ಇದನ್ನು 1-20 ನಿಮಿಷ ಬೇಕಿದ್ರೂ ಇಟ್ಕೊಂಡು ನಂತರ ವಾಶ್ ಮಾಡ್ಕೊಳ್ಳಿ. ಡೈಲಿ ಯೂಸ್ ಮಾಡೋದಾದರೆ 5 ಮಿನಿಟ್ಸ್ ಇಟ್ಕೊಂಡು ನಾರ್ಮಲಾಗಿ ನೀವು ಸ್ನಾನ ಮಾಡೋಕ್ಕೋದಾಗ 5 ನಿಮಿಷ ಇದನ್ನು ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡ್ಕೊಳ್ಳಿ. ನೀವು ಸೋಪಿಗೆ ಬದಲಿಗೆ ಈ ರೀತಿ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ರಬ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 20 ಮಿನಿಟ್ಸ್ ಬಿಟ್ಟು ಈಗ ಫೇಸ್ ವಾಶ್ ಮಾಡಿಸಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಒಂದೇ ವಾಶ್ಗೆ, ನಿಮಗೆ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಹ ನೀವು ಯೂಸ್ ಮಾಡ್ತಾ ಇರಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ನೀವು ನೋಡ್ಬೋದು. ಗಂಡ್ಮಕ್ಳು ಈ ಪ್ಯಾಕ್ನ ಯೂಸ್ ಮಾಡಬೇಕು ಅಂದರೆ ಅರಿಶಿನನ ಸ್ಕಿಪ್ ಮಾಡಿ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ತೀನಿ.